పాపు పాపు కృతి కొరకొరమంటూ చూస్తారు, పట్టి పట్టి కౌలు వేస్తే పట్టి పట్టి చూస్తారు. ఒక కాదు కౌలు కాదు కట్టులో ఉండే కళ్ళల్లో అంతా ఉంది. ಮಾರ್ಕೆಟಿಂಗ್ ಅದೆಲ್ಲ ಮಾಡಿದ್ವಿ, ಶಾಪಿಂಗ್ ಮಾಡಿದ್ವಿ. ಶಾಪಿಂಗ್ ಅದನ್ನೆಲ್ಲ ಏನಾದ್ರು ನಡೆಯುವ ಅಂತ ತೋರಿಸ್ತೇನೆ. ಇದು ನನ್ನ ಮಗಳ ಬಟ್ಟೆ. ಇದು ಬ್ರಾಡ್ವೇನೊಳಗೆ ಬ್ರಾಡ್ವೇನಲ್ಲಿ ತೊಗೊಂಡು ಇದು ಬಂದ್ಬಿಟ್ಟು 1660 ರುಪೀಸ್. ಫ್ರಾಕ್ ಹೆಂಗಿದೆ ಅಂದರೆ ಸ್ಲಿಪ್ ಫಿಟ್. ಇದು ಇದು ವಾಷೇಬಲ್ ಅಲ್ಲ, ಇದು ಇದು ಡ್ರೈ ವಾಶ್. ಡ್ರೈ ವಾಶ್ ಮಾಡ್ಬೇಕು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಡ್ರೈ ವಾಶ್ ಉಂಡ್ಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಹಾಂ, ಡ್ರೈ ಕ್ಲೀನ್ ಉಂಡ್ಲಿ ಅಂತಿದ್ದಾರೆ, ಮೇಡ್ ಇನ್ ಇಂಡಿಯಾ. ಇದು ಮೈಕ್ರೋ ಮೆಸರೋನಿ ಅಂತೆಲ್ಲ ಇದೆ ಕಂಪ್ನಿ ಹೆಸರು. ಇಲ್ಲ ಬಾಕ್ಸ್ ಇದೆ. ಆಮೇಲೆ ಏನು ಮಾಡಿದ್ವಿ, ರಿಲಯನ್ಸ್ ಡಿಸ್ಕಲ್ಲಿ ಹೋಗಿ ಅಲ್ಲಿ ಒಂದು ಮೊಬೈಲ್ ತಗೊಂಡ್ವಿ. ಇದು ಮೊಬೈಲ್ ತೊಗೊಂಡ್ವಿ ಇಲ್ಲಿ ರಿಲಯನ್ಸ್ ಡಿಸ್ಟಲ್ಲಿ. ಯುಗಾದಿ ಹಬ್ಬದ ದಿವಸ ಹೋಗಿದ್ವಿ. ಯುಗಾದಿ ಹಬ್ಬಕ್ಕಂತ ಆಫರ್ ಬಿಟ್ಟಿದ್ರಲ್ಲ ಅವಾಗ ಹೋಗಿದ್ವಿ ನಾವು. ಅವಾಗ ಹೋಗಿ ಬಂದ್ವಿ. ಇದು ವಿವೋ ವಿವೋ Y20 ಮ್ಯಾಮ್ ಅಂತಾರೆ. ಇಲ್ಲ ಇದರೊಳಗೆಲ್ಲ ಇಲ್ಲ ಹೊಸದಾಗೆಲ್ಲ ಭಾಳ ಇವತ್ತವೆ, ಫೀಚರ್ಸ್ ಭಾಳ ಇದಾವೆ. ಆಮೇಲೆ 50 MP 24x26 mm ಕ್ಯಾಮ್ರಾ ಇದೆ. ಆಮೇಲೆ ಸ್ಪೇಸೂ ಭಾಳ ಇದೆ. 8 GB ರ್ಯಾಮ್, 6 GB ರ್ಯಾಮ್ ಎಲ್ಲ ಇದೆ. ಏಟ್ ಜಿ ಬಿ ರ್ಯಾಮ್ ಇದೆ. ಆಮೇಲೆ ಸ್ಟೋರೇಜ್ 128 GB ಸ್ಟೋರೇಜ್ ಇದೆ. ಆಮೇಲೆ ಎಲ್ಲ ಫೀಚರ್ಸ್ ಎಲ್ಲ ಭಾಳ ಒಳ್ಳೇದಿದೆ. ಒಳಗೆಲ್ಲ ತೂಕಲ್ಲ ಚಾರ್ಜಿಂಗ್ ಹಾಕ್ಬೇಕಾದ್ರೆ ನಾವು ಈ ರೀತಿ ಇದೆ. ಇದು ಚಾರ್ಜಿಂಗ್ ಹಾಕ್ಬೇಕಾದ್ರೆ ತೆಗಿಬಹುದು ಮತ್ತೆ ಹಾಕ್ಬೋದು ಚಾರ್ಜಿಂಗ್ ಮುಗಿದ ಮೇಲೆ. ಇದು ಇದು ಕಲರು ಬ್ಲೂ ಕಲರ್ ಆಗುತ್ತೆ, ಕಾಣೋದಿಲ್ಲ ನಿಮಗೆ, ಇಲ್ಲಿ ಕಾಣುತ್ತೆ ಅಷ್ಟೇ. ಆಮೇಲೆ ನೆಕ್ಸ್ಟು ಅಲ್ಲೇ ಇದೊಂದು ಆಫರ್ ಬಂದಿತ್ತು. ಆಮೇಲೆ 1200 ಏರು ಅಂದರೆ ಒಂದೊಂದಕ್ಕೆ 1200 ಅಂತ ಇತ್ತು. ಮತ್ತದು ಇದು 1200 ಎರಡು ಆಫರ್, 1 200 ಅದು ಫ್ರೀ ಇತ್ತು. ಇದು ರಿಲಯನ್ಸ್ ಕಂಪ್ನಿದೆ, ರಿಕೋನೆಟ್ ಅಂತ ಹೇಳಿ ಹೇರ್ ಡ್ರೈಯರ್, 1000 W. ಇದು 2 ಇಯರ್ಸ್ ವ್ಯಾರಂಟಿ ಇದೆ. ಇದು 2 ಇಯರ್ಸ್ ವ್ಯಾರಂಟಿ ಇದೆ. ಕನೆಕ್ಟ್
ಕನೆಕ್ಟ್ ಅಂತ ಹೇಳಿ ಚೆನ್ನಾಗಿದೆ ಇಲ್ಲಿ ನೋಡಿ. ಇದು ಮತ್ತೆ ಹಿಂಗೆ ಪೌಡರ್ಗಳು ಆಗುತ್ತೆ. ಇದು ವಾರಂಟಿ ಕಾರ್ಡು ಮಾಡ್ಕೋಬೇಕಾದ್ರೆ ಕಾಟನ್ ಸ್ಯಾರಿ ಅದನ್ನೇ ಹೆಂಗ್ ಮಾಡಿ ಸ್ಟ್ರೇಟ್ ಸ್ವಲ್ಪ ಬಿಸಿ ಮಾಡಿ ಮಾಡಿಬಿಟ್ರೆ ನೀಟ್ ಕೊಟ್ಬಿಡ್ತೀವಿ. ಈಗ ನೋಡ್ರಿ ರಿಲಯನ್ಸಿಗೆ ಹೋಗ್ತಾ ಇದ್ದೀವಿ, ನಾವು ಹುಬ್ಳಿಗೆ ಹೋಗಿದ್ವಿ. ಹುಬ್ಳಿಗೆ ಹೋಗಿ ರಿಲಯನ್ಸಿಗೆ ಹೋಗಿ ಇದನ್ನು ಹೋಮ್ ಥಿಯೇಟರ್ ತೊಗೋಬೇಕಂತ ಹೋಗಿದ್ವಿ. ಈಗ ನೋಡ್ರಿ ಇದೆ ರಿಲಯನ್ಸ್, ಇದು ವಿದ್ಯಾನಗರ ಹುಬ್ಳಿಗೆ ಇದೆ. ಈಗ ನೋಡಿ ಎಲ್ಲ ಎಲ್ಲ ವೆರೈಟೀಸ್ ಸಿಗ್ತದೆ ಇಲ್ಲಿ. ಆಮೇಲೆ ಆಫರು ಸ್ವಲ್ಪ ಇತ್ತು. ಏನು ಟಿ ವಿ ಬಂತು, ಆಮೇಲೆ ವಿಡಿಯೋ ಇದು ಕ್ಯಾಮ್ರಾ, ಆಮೇಲೆ ಮೊಬೈಲ್ಸು, ಆಮೇಲೆ ಇದು ಉಫರ್, ಇದು ಇದು ಸೌಂಡ್ ಬಾರ್ ಅಂತಾರೆ ಇದಕ್ಕೆ, ಸೌಂಡ್ ಬಾರ್, ಸೌಂಡ್ ಬಾರ್ ಮತ್ತು ಹೋಮ್ ಥಿಯೇಟ್ರು ಇವೆಲ್ಲ ಇತ್ತು. ಲ್ಯಾಪ್ಟಾಪ್ಸು, ಆಮೇಲೆ ಒಂದು ಟ್ಯಾಬ್ಸು, ಆಮೇಲೆ ಕೂಲರ್ಸು, ಟಿ ವಿ, ಫ್ರಿಡ್ಜ್ ಎಲ್ಲ ಇದೆ. ನಾವು ಇದು ನೋಡೋಕೆ ಹೋಗಿದ್ವಿ, ಸೌಂಡ್ ಬಾ ಇದು ನೋಡೋಕೆ ಹೋಗಿದ್ವಿ, ಹೋಮ್ ಥಿಯೇಟ್ರ್ ನೋಡೋಕೆ ಹೋಗಿದ್ವಿ. ಇಲ್ಲಿ ನೋಡಿ ವೆರೈಟಿ ಎಷ್ಟಿದೆ ಇದ್ರಾಗ, ಫಿಲಿಪ್ಸು, ಸ್ಯಾಮ್ ಇದು ಸೋನಿ, ಆಮೇಲೆ ಪ್ಯಾನಸೋನಿಕ್ಕು ಇವೆಲ್ಲ ಇದ್ವಲ್ಲಿ. ನಮಗೆ ನೋಡಿ ಎಲ್ಲ ಚೆಕ್ ಮಾಡ್ತಾಯಿದ್ವಿ ನಾವೆಲ್ಲ, ಸೌಂಡ್ ಇಲ್ಲ ಇದು ಅವರೆಲ್ಲ ಅವ್ರ ಕೆಲಸಗಾರರೆಲ್ಲ ಹೇಳ್ತಾಯಿದ್ರು, ಯಾವುದು ಹೆಂಗೆ ಬರುತ್ತೆ ಎಷ್ಟು ಬ್ಯಾಟ್ರಿ ಎಲ್ಲ ಹೇಳ್ತಾಯಿದ್ರು ಅವರು. ನಾವು ನೋಡ್ತಾಯಿದ್ವಿ ಅವನ್ನ ನೋಡಿ, ಎಲ್ಲ ಕಾಣ್ತಾ ಇದ್ವಿ ನಿಮ್ಗೆ. ಒಂದಕ್ಕಿಂತ ಒಂದು ಸ್ಟ್ಯಾಂಡರ್ಡ್ ಇದೆ ಅಲ್ಲಿ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು ಅಲ್ಲಿ. ರಿಲಯನ್ಸ್ ಇದು ಚಲೋ ಇದೆ ಶಾಪ್ ನೋಡಿ, ಹೇಳ್ತಾ ಇದ್ದಾಳೆ ಆಕಿ. ನೀವು ಯಾವಾಗಾದರೂ ಹುಬ್ಳಿಗೆ ಹೋದರೆ ವಿದ್ಯಾನಗರದಾಗ ದೊಡ್ಡದು ಶಾಪ್ ಇದೆ, ಅದು ನೀವು ಹೋಗಿ ಬರ್ಬೋದು, ಚೆನ್ನಾಗಿದೆ. ನೋಡಿ ಅವ ಈಗ ತೊಗೋಬೇಕಂಥೇಳಿ ಸೋನಿ ಏನು ತೊಗೋಬೇಕಂತ ನಾವು ಮಾಡಿದ್ವಿ. ಅವಳು ಈಗೆಲ್ಲ ಸೌಂಡ್ ಬಾರ್ ಫ್ಯಾಷನ್ ಅಂತ ಅಂದ್ಕೊಳ್ಳಿ, ಮತ್ತು ಸೌಂಡ್ ಬಾರ್ ಎಲ್ಲ ಚೆಕ್ ಮಾಡಿ ನೋಡಿ ಬಂದ್ವಿ. ಕೆಲವೊಬ್ರು ಸೌಂಡ್ ಬಾರ್ ರಿಪೇರಿ ಬರ್ತೈತಿ ಅದು ಬೇಡ ಅಂತ ಕೆಲವೊಬ್ಬರು ಅಂದ್ರೆ. ಹಂಗಾಗಿ ಇದನ್ನ ಮತ್ತೆ ಈಗ ಸ್ಪೀಕರ್ ನೋಡಾಕತ್ತಿದ್ವಿ. ಈಗ ಇದು ಸೋನಿ ಅನಿಸ್ತದೆ, ಸೋನಿ ಇದು ಇದೆ. ಅದು ಫಿಲಿಪ್ಸ್ನು ಚೆನ್ನಾಗೈತಿ. ಅವ್ರು ಪ್ಯಾನಸೋನಿಕ್ ಓಲ್ಡ್ ಮಾಡೆಲ್ ಎಲ್ಲ ಬಂದಾಗಿದ್ದಾವೆ, ಅದನ್ನೇ ಅದೇನಷ್ಟು ಇದು ಇಲ್ಲ ಅಂದ್ರು ಅವರು. ಹಿಂಗಾಗಿ ಅದನ್ನ ಬಿಟ್ವಿ, ನಾವು ಬಿಟ್ಟು ಫಿಲಿಪ್ಸ್ ನೋಡಿದ್ವಿ. ಅದರಿಂದ ನೆಕ್ಸ್ಟು ಇವೆಲ್ಲ ಸೌಂಡ್ ಬಾರು, ಸೌಂಡ್ ಬಾರ್ ಬಂದು ಸೌಂಡ್ ಬಾರ್ ತೋರಿಸ್ತಾ ಇದೀಗ. ಹಾಂ, ಇದು ಸೌಂಡ್ ಬಾರ್, ಸೌಂಡ್ ಬಾರ್ ಎಲ್ಲ ಐತಿ. ಇದು ಚೆನ್ನಾಗಿರ್ತದೆ ಅಲ್ಲಿಷ್ಟು, ಆದರೆ ಕಾಸ್ಟ್ಲಿ ಇರ್ತದೆ. ಸೋನಿಯೇ ಸ್ವಲ್ಪ ಕಾಸ್ಟ್ಲಿ ಐತಿ, 30,000 18,000 ಹಿಂಗೆಲ್ಲ ಐತಿ. ಅಷ್ಟೇ ನೆಸಸರಿ ನನಗೆ ಅನಿಸ್ಲಿಲ್ಲ, ಅಷ್ಟೇ ಅಷ್ಟಕ್ಕಷ್ಟು ಸುಮ್ಮ ವೇಸ್ಟ್ ಆದರು. ಹಿಂಗಾಗಿ ಅದನ್ನೇನು ಬ್ಯಾಡ ಅನ್ನಿಸ್ತು ನಮಗೆ. ಇದು ಹೋಮ್ ಥಿಯೇಟರ್ ಅಷ್ಟೇ ತೊಗೊಂಡಂತೇಳಿ ನಾವು ಮತ್ತೆ ಅಲ್ಲೇ ಹೋದ್ವಿ. ಅಲ್ಲೇ ಬೇರೆ ಕೆಬಿನ್ನೇ ಹೋಗಿ ಅಲ್ಲೇ ನೋಡಿದ್ವಿ. ಇದು ಚೆನ್ನಾಗಿ ಅನ್ನಿಸ್ತು ನಮಗೆ. ಇಲ್ಲಿ ಮೇಲಿದೆ ನೋಡಿರಿ, ಇದು ಇರೋದು ಏನಿದಾವು ನೋಡಿ, ಇದು ಚೆನ್ನಾಗಿರ್ತದೆ.
ಈ ಸೈಡಿಂದ ಲೆಫ್ಟ್ ಸೈಡಿಂದನೇ ನೋಡಾಕತ್ತಿದ್ದೀವಿ ನಾವು ಫೈನಲ್ ಮಾಡಬೇಕಂತೇಳಿ. ನೋಡಿ ಎಲ್ಲ ಟಿ ವಿ ಇವೆಲ್ಲ ಭಾಳ ಅದಾವು. ಟಿ ವಿ ಅಂತೂ ಇದು ಟಿ ವಿ ಅಂದ್ರ ಸಾರಿ ಟಿ ವಿ ಅಲ್ಲ ಎಲ್ ಇ ಡಿ ಎಲ್ಲರೂ ಮಾಡಲ್ ಭಾಳ ಅದಾವ. ನಾವು ಮತ್ತೆ ಅಷ್ಟೇ ಅಲ್ಲದೆ ನಾವು ಇದು ನೋಡಿದ್ವಿ ಹೇರ್ ಡ್ರೈಯರ್ ಎಲ್ಲ ನೋಡಿದ್ವಿ. ಅದು ಆಫರ್ ಇತ್ತು, ರಿಲಯನ್ಸ್ ಕಂಪ್ನಿದು ಏನಿತ್ತಲ್ಲ ಅದು ಆಫರ್ ಇತ್ತು. ಅದನ್ನ ತೊಗೊಂಡ್ರೆ ಹೇರ್ ಸ್ಟ್ರೈಟ್ನರ್ ಫ್ರೀ ಅಂದ್ರೇನು ಎರಡು ಕುಡಿಸಿ 1200 ಏನೇ ಇತ್ತು ಅದು. ನಾವು ಅದಕ್ಕೆ ಅದನ್ನು ಪರ್ಚೇಸ್ ಮಾಡಬೇಕಂತೇಳಿ ನೋಡತ್ತಿದ್ವಿ. ಕೊನೆಗೂ ಇದನ್ನು ತೊಗೊಳಕತ್ತಿದ್ವಿ ನಾವು. ಇಲ್ಲಿ ನೋಡಿ ಎಲ್ಲ ಸೌಂಡ್ ಬಾರ್ಗಿರೆಲ್ಲ ಮತ್ತು ಒಂದ್ಸಲೆಲ್ಲ ಒಂದು 4 ಸರ್ತಿ ಚೆಕ್ ಮಾಡಿ ನಾವೆಲ್ಲ ಚೆಕ್ ಮಾಡಿ ಯಾವ್ದು ತೊಗೋಬೇಕು ಅನ್ನೋದು ಕನ್ಫ್ಯೂಸ್ ಆಗಿರ್ತದೆ. ಯಾವ ನೋಡಿದಿಲ್ಲ 11/20 ಇದೆ. ಹಿಂಗಾಗಿ ನಾವು ಸಾಕು ಸೌಂಡ್ ಹೋಮ್ ಥಿಯೇಟರ್ ಸಾಕಂತೇಳಿ ಸೌಂಡ್ ಬಾಕ್ಸ್ ಬರುತ್ತಲ್ಲ ಆ ಟೈಪ್ ತೊಗೊಂಡ್ವಿ ನಾವು. ಸ್ಪೀಕರ್ ಗೀಕರ್ ಎಲ್ಲ ಇರ್ತಾವಲ್ಲ ಆ ಟೈಪ್ ತೊಗೊಳಕತ್ತೀವಿ. ಇದು ಒಂಥರ ನೋಡಿ, ಇದು ಸೋನಿ ಅನಿಸ್ತದೆ, ಇದು ಹೋಮ್ ಥಿಯೇಟರ್ ಈಗ ತೋರಿಸ್ತಾ ಇದ್ದಾರೆ ನೋಡಿ. ಎಷ್ಟು ವೆರೈಟಿ ಇದಾವೆ ಅಂದರೆ ಅಲ್ಲಿ ನೋಡಿಬಿಟ್ರೆ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಕನ್ಫ್ಯೂಸ್ ಆಗಿಬಿಡ್ತದೆ. ಅಲ್ಲಿ ನಾವು ಎಷ್ಟು ಅಡ್ಡಾಡಿದ್ವಿ ಅಂದರೆ ಅಲ್ಲಿ ಎಲ್ಲಿ ಹೆಂಗೆ ಟೈಮ್ ಹೋಗ್ತ ಅನ್ನೋದೇ ಗೊತ್ತಾಗಲಿಲ್ಲ. ಒಂದು ನೋಡಿ ಪ್ಯಾನ್ ಇದೆ, ಆಮೇಲೆ ಇಂಡಕ್ಷನ್ ಇದೆ, ಇದು ಇದು ಇದೆ, ಓವನ್ ಇದೆ, ಆಮೇಲೆ ವೆರೈಟಿ ಆಫ್ ದ ವಾಷಿಂಗ್ ಮಷಿನ್ ಇದೆ, ಫ್ರಿಡ್ಜ್ ಇದೆ, ಆಮೇಲೆ ಕೂಲರ್ ಇದಾವೆ, ಆಮೇಲೆ ನೋಡಿ ಇಷ್ಟೆಲ್ಲ ಇದಾವೆ ನೋಡಿ. ಸೂಪರ್ ಇದಾವೆ ಎಲ್ಲ, ಆದರೆ ಕಾಸ್ಟ್ಲಿ ಎಲ್ಲ ಕಾಸ್ಟ್ಲಿ ಇದಾವೆ ಎಲ್ಲ. ಈಗ ಫ್ರಿಡ್ಜ್ ಎಲ್ಲ ರೇಟ್ ಏರಿಬಿಟ್ಟಾವೆ. ಇದು ಡಸ್ಟ್ ಇದು ಮಾಡಕ್ಕಂತಲ್ಲ ಯಾವುದು ಇದು, ಇವು ಶೇವಿಂಗ್ ಮಾಡಿ ಹೋಗ್ಲಿದು ಶೇವಿಂಗ್ ಇದು ನೋಡಿ ಎಷ್ಟು ವೆರೈಟಿ ಇದಾವೆ. ಮಿಕ್ಸರ್ ಇದಾವೆ ನೋಡಿ, ಇದಿಲ್ಲ ಅನ್ನಂಗಿಲ್ಲ ಎಲ್ಲ. ಕ್ಯಾಮ್ರಾ ಕೆನಾನ್ ಅದು ಇದು ಹೆಡ್ ಸಾರಿ ಇವೆಲ್ಲ ಮೊಬೈಲ್ಸ್ ಎಲ್ಲ ಎಲ್ಲ ವೆರೈಟಿಗೆ ನೋಕಿಯಾ ಇದಾವೆ, ಆಮೇಲೆ ವಿವೋ ಇದಾವೆ, ಆಮೇಲೆ ರಿಯಲ್ಮಿ ರೆಡ್ಮಿ ಎಲ್ಲ ಪ್ರತಿಯೊಂದು ಇಟ್ಟಿದ್ದಾರೆ ಅಲ್ಲಿ. ಲ್ಯಾಪ್ಟಾಪ್ಸ್ ಎಲ್ಲ ಇಟ್ಟಿದ್ದಾರೆ ಚಲೋ ಇಟ್ಟ ಲ್ಯಾಪ್ಟಾಪ್ಸ್ ಎಲ್ಲ ಅದಾರೆ ನೋಡಿ ಇಲ್ಲಿ ಡೆಲ್ಲ ಬಂತು. ಆಮೇಲೆ ನಿಮ್ದು ಯಾವ್ಯಾವ ಕಂಪ್ನಿ ಇದ್ವವ ಅವನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಹಂಗೆ ಇವೆಲ್ಲ ಫೈನಲ್ ಇದು ಮಾಡಿದ್ವಿ ನಾವಾಗಿ, ಇದನ್ನು ಫೈನಲ್ ಮಾಡಿಬಿಟ್ವಿ. ಫೈನಲ್ ಮಾಡಿ ಇದು ಮಾಡಿ ಚೂಸ್ ಮಾಡಿ ಫೈನಲ್ ಮಾಡಿ ಒಂದ್ಸಲ ಬಿಟ್ಟು 4 ಸರ್ತಿ ಚೆಕ್ ಮಾಡಿಸಿ ಫೈನಲ್ ಮಾಡಿದ್ವಿ. ಇದನ್ನು ಫೈನಲ್ ಮಾಡಿ ಇದನ್ನು ಖರೀದಿ ಮಾಡಿದ್ವಿ ನಾವೀಗ ನೋಡಿ ಎಷ್ಟು ಚೆನ್ನಾಗಿದೆ. ಅದು ಫಿಲಿಪ್ಸ್ ಕಂಪ್ನಿ ಇದೆ. 5 ಸ್ಪೀಕರ್ ಬರ್ತವೆ, ಒಂದು ದೊಡ್ಡದು ಇದು ಬರ್ತದೆ ಅಂದರೆ 5+1 ಇದೆ. ಅಲ್ಲಿ ಇದು ವಿವೋಕ್ ಮೊಬೈಲ್ ನೋಡೋಕೆ ಬಂದ್ವಿ, ಯಾಕಂದ್ರೆ ನನ್ನ ಮೊಬೈಲ್ ಕೆಟ್ಬಿಟ್ಟಿತ್ತು ಅದಕ್ಕೆ ಮೊಬೈಲ್ ನೋಡೋಕಂತ ಬಂದ್ವಿ. ನೋಡಿ ಇದು ಮೊಬೈಲ್ನೂ ವೆರೈಟಿ ಆಫ್ ಮೊಬೈಲ್ಸ್ ಇದಾವೆ ಎಲ್ಲ ತೋರ್ಸಕತ್ತಾರ ಅವರು. ಅವನು ನೋಡ್ತಾ ಇದ್ದೀವಿ ಹೆಂಗೆ ಈಗ ಫೈನಲ್ ಮಾಡಿ ಅದನ್ನು ತೊಗೊಂಡ್ವಿ ಇಷ್ಟೇ ಫೈನಲ್. ನಾನು ನೋಡ್ಕೊಂಬಂದಿಲ್ಲ ಎಲ್ಲ ವಿಡಿಯೋ, ಯಾರು ನೋಡ್ತಾ ಇದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಡಿ, ಆಮೇಲೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆ ಬೆಲ್ ಬಟನ್ ಇರ್ತದಲ್ಲ ಅದನ್ನು ಆಲ್ನ ಆಪ್ಷನ್ನ ಪ್ರೆಸ್ ಮಾಡಿರಿ, ಅಂದರೆ ನಾವು ಏನೋ ವಿಡಿಯೋ ಬಿಟ್ಟು ಫಸ್ಟ್ ನಿಮಗೆ ಬರ್ತದೆ ನೋಟಿಫಿಕೇಶನ್ ನಿಮಗೆ ಬರ್ತೈತಿ. ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಈಗ ಈ ವ್ಲಾಗ್ನ ಇವತ್ತಿಗೆ ಎಂಡ್ ಮಾಡಿ, ಈಗ ಎಂಡ್ ಮಾಡ್ತೀನಿ ಇವತ್ತು ವ್ಲಾಗ್ನ. ಈಗ ಬಾಯ್ ಬಾಯ್.